ಬಿಟಗಾರ್ಡ್ ಅಥವಾ ಆಗಲಕಾಯಿನ ಪ್ರೆಗ್ನೆನ್ಸಿ ಅಥವಾ ಗರ್ಭಧಾರಣೆ ಸಮಯದಲ್ಲಿ ಸೇವನೆ ಮಾಡೋದ್ರಿಂದ ಇದರಲ್ಲಿ ಫೋಲೇಟ್ ಕಂಟೆಂಟ್ ಹೆಚ್ಚಾಗಿರುತ್ತೆ, ಜೊತೆಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆಗೆ ತುಂಬಾ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ಬಹಳಷ್ಟು ಸಮಯದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಡೈಜೆಷನ್ ಇಶ್ಯೂಸ್ ಉಂಟಾಗುತ್ತೆ, ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದು ಒಂದು ಆ್ಯಂಟಿಬಯೋಟಿಕ್ ಆಗಿದೆ, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಇಮ್ಯೂನ್ ಸಿಸ್ಟಮ್ನ ಗ್ರೋತ್ ಮಾಡಲಿಕ್ಕೆ ಸಹಾಯಕವಾಗಿದೆ. ಮತ್ತು ಹೊಟ್ಟೆ ತೊಳಸುತ್ತಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ, ಇದು ಕೂಡ ಒಂದೊಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದು ನ್ಯೂಟ್ರಿಯನ್ಸಿಗೆ, ಮಗುವಿನ ಡೆವಲಪ್ಮೆಂಟಿಗೆ ಬೇಕಾಗಿರೋಂಥ ನ್ಯೂಟ್ರಿಯನ್ಸಿಗೆ ಒಂದು ಒಳ್ಳೆ ಸೋರ್ಸ್ ಅಂತ ಹೇಳ್ಬೋದು. ಇದಿಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಹೇರಳವಾಗಿರುತ್ತೆ, ರಿಬೋಫ್ಲೇವಿನ್ ಹೆಚ್ಚಾಗಿರುತ್ತೆ, ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಬಿಟಾಕೆರೋಟಿನ್ ಹೆಚ್ಚಾಗಿರೋದ್ರಿಂದ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ದೇಹಕ್ಕೆ ಬೇಕಿರೋಂಥ ಪೋಷಕಾಂಶಗಳನ್ನ ಒದಗಿಸೋದ್ರಲ್ಲಿ ಕೂಡ ಒಂದು ಉತ್ತಮವಾದಂಥ ಆಹಾರವಾಗಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ಡಯೆಟಲ್ಲಿ ಬಿಟಗಾರ್ಡ್ ಅಥವಾ ಆಗಲಕಾಯಿನ ಇನ್ಕ್ಲೂಡ್ ಮಾಡೋದು ಕೂಡ ತುಂಬಾ ಸಹಾಯಕವಾಗಿದೆ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗ